ಇಪ್ಪತ್ತೈದು ವರ್ಷದ ಮೇಲೆ ಮಹಾನಗರಪಾಲಿಕೆ ಚುನಾವಣೆ ಬಿಜೆಪಿ ಚುನಾವಣೆ ಬೆಳಗಾವಿ ಮಹಾನಗರಪಾಲಿಕೆ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಸ್ವತಂತ್ರವಾಗಿ ಕಮಲ ಗುರುತಿನ ಮೇಲೆ ನಾವು ಸ್ಪರ್ಧೆ ಮಾಡ್ತಾ ಇದ್ದೀವಿ. ನಮಗೆ ಪೂರ್ಣ ವಿಶ್ವಾಸ ಇದೆ. ಒಂದು ಕಡೆ ಪಕ್ಷದ ಬೂತ್ ಮಟ್ಟದ ಕಾರ್ಯಕರ್ತರ ಸಂಘಟನೆ, ಮತ್ತೊಂದು ಕಡೆ ಅಭಿವೃದ್ಧಿ ಕಾರ್ಯಗಳು, ಕೇಂದ್ರ ಸರ್ಕಾರದ ಸಾಧನೆಗಳಿರ್ಬೋದು, ಮೋದಿಯವ್ರ ನೇತೃತ್ವ ನಡೀತಾ ಇರೋಂಥ ಸಾಧನೆಗಳ ಬಗ್ಗೆ ಮಹಾನಗರಪಾಲಿಕೆಯ ಜನ ಬಹಳ ಬುದ್ಧಿವಂತರಿದ್ದಾರೆ. ಕೇಂದ್ರ ಏನೇನು ಒಳ್ಳೆ ಕೆಲಸ ಮಾಡ್ತಿದೆ, ರಾಜ್ಯ ಸರ್ಕಾರ ಏನೇನು ಮಾಡ್ತಾ ಇದೆ, ಅದೇ ರೀತಿ ಎಂ ಪಿಗಳು, ಎಮ್ ಎಲ್ ಎಗಳು, ನಾನು ಅನೇಕ ಭಾಗದಲ್ಲಿ ಹೋಗ್ಬಿಟ್ಟು ಬಂದೆ, ನಮ್ಮ ಎಮ್ ಎಲ್ ಎಗಳ ಬಗ್ಗೆ ಒಂದು ರೀತಿಯ ಪೂರ್ಣ ವಿಶ್ವಾಸ, ಜನರ ಮನಸ್ಸಿನಲ್ಲಿ ಮನಸ್ಸನ್ನು ಗೆದ್ದಿರೋಂಥ ಎಮ್ ಎಲ್ ಎಗಳು, ನಮ್ಮ ಎಂ ಪಿಗಳು, ಈ ರೀತಿ ಚುನಾಯಿತ ಪ್ರತಿನಿಧಿಗಳ ಬಗ್ಗೆ ಗೌರವ, ಅವ್ರು ಮಾಡಿದಂಥ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ವಿಶ್ವಾಸ, ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಮಾಡಿದಂಥ ಒಳ್ಳೆ ಕೆಲಸಗಳು, ಇದಷ್ಟರ ಮೇಲೆ ನಂಬಿಕೆಯಿಂದ ಭಾರತೀಯ ಜನತಾ ಪಾರ್ಟಿ ಕೈಯಲ್ಲಿ ನಾವು ಮಹಾನಗರಪಾಲಿಕೆಯನ್ನು ಕೊಟ್ಟರೆ BJP ಕೇಂದ್ರದಿಂದನೂ ಹಣ ತರ್ತಾರೆ, ರಾಜ್ಯದಿಂದನೂ ಹಣ ತರ್ತಾರೆ, ಹಾಗಾಗಿ ಖಂಡಿತ ನಮಗೆ ಅನುಕೂಲ ಆಗುತ್ತೆ ಅಂತ ವಾತಾವರಣ ಇವತ್ತು ಬೆಳಗಾವಿ ಮಹಾನಗರ ಪಾಲಿಕೆ ಚುನಾವಣೆ ನಾನು ಕಾಣ್ತಾ ಇದ್ದೀನಿ. ಡಿಸಿ ಶಿವಕುಮಾರ್ ಅವರು ಏನು ಪ್ರಥಮ ಬಾರಿಗೆ ಸಿಇಒಗಳ ಕಾರ್ಯಕ್ರಮ? ಪ್ರಥಮ ಬಾರಿ ಅಲ್ಲ, ಹೇಳ್ತೀನಿ. ಗ್ರಾಮೀಣಾಭಿವೃದ್ಧಿ ಇಲಾಖೆಯಿಂದ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ವಿಶೇಷವಾಗಿ ಜಲಧಾರೆ ಕೇಂದ್ರ ಸರ್ಕಾರ ಏನು ಯೋಜನೆ ಕೊಟ್ಟಿದೆ, ಇವತ್ತು ನಾವು ದೇಶದಲ್ಲಿ ಇವತ್ತು ಮೊದಲನೇ ಸ್ಥಾನದಲ್ಲಿದ್ದೇವೆ, ಅದೊಂದು ನನಗೊಂದು ಹೆಮ್ಮೆ. ಎರಡನೇದು, ಇವತ್ತು ಕೇಂದ್ರ ಸರ್ಕಾರ ಕೊಡ್ತಿರೋಂಥ ಅನೇಕ ಯೋಜನೆಗಳು ವಿಶೇಷವಾಗಿ ಗ್ರಾಮೀಣ ಪ್ರದೇಶ ಜನಕ್ಕೆ ತುಂಬ ಅನುಕೂಲ ಆಗ್ತಾ ಇದೆ. ಅದು ಜಲಧಾರೆ ಇರ್ಬೋದು, ಕೂಲಿ ಮಾಡಬೇಕು ಅಂತ ಬರೋಂಥ ಪ್ರತಿಯೊಬ್ಬರಿಗೂ ಜಾಬ್ ಕಾರ್ಡ್ ಕೊಟ್ಟು ಉದ್ಯೋಗ ಕೊಟ್ಟು ಅವರಿಗೆ 15 ದಿನದಿಂದ ತಿಂಗಳೊಳಗೆ ಅವರಿಗೆ ಬ್ಯಾಂಕ್ ಅಕೌಂಟಿಗೆ ನೇರ ಹಣ ಕೊಟ್ಟು ರಾಜ್ಯ ಸರ್ಕಾರದ ಆಸ್ತಿನೂ ಜಾಸ್ತಿ ಮಾಡೋಕ್ಕೆ ಅವಕಾಶ ಇದೆ. ಸಣ್ಣ ರೈತರ ಒಂದು 5 ಎಕರೆಗಿಂತ ಕಡಿಮೆ ಇರೋಂಥ ರೈತರ ಆಸ್ತಿ ಜಾಸ್ತಿ ಮಾಡೋಕ್ಕೂ ಅವಕಾಶ ಇದೆ. ತೋಟಗಾರಿಕೆ ಬೆಳೆಗಳು ಎಲ್ಲವನ್ನು ಬೆಳೆಯೋಕ್ಕೆ ಅವಕಾಶ ಇದೆ. ಈ ರೀತಿ ಅನೇಕ ನರೇಗಾ ಕಾಮಗಾರಿಗಳು ಕೂಡ ಇವತ್ತು ರಾಜ್ಯದಲ್ಲಿ ನಾವು ಮಾಡ್ತಾ ಇದ್ದೀವಿ. ವಿಶೇಷವಾಗಿ ಕೆರೆ, ರಾಜ್ಯದಲ್ಲಿ 28,000 ಕೆರೆಗಳಿವೆ, ಆ ಕೆರೆ ತುಂಬುದು, ಕೆರೆಗಳನ್ನು ಅಭಿವೃದ್ಧಿಪಡಿಸಬೇಕು ಅನ್ನೋದಕ್ಕೂ ಕೂಡ ನಾವು ವಿಶೇಷವಾಗಿ ಟಾರ್ಗೆಟ್ ಇಟ್ಕೊಂಡಿದ್ದೀವಿ. ಹೀಗೆ ಈಗಾಗಲೇ ಹೊಸದಾಗಿ ಗೆದ್ದುವಂಥ ಗ್ರಾಮ ಪಂಚಾಯತಿಗೆ ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರಿಗೆ ತರಬೇತಿ ಕೊಡ್ತಾ ಇದ್ದೀವಿ. ಗೆದ್ದಿರೋರು ಏನು ಮಾಡಬೇಕು ಗೊತ್ತಿಲ್ಲ, ಗೆದ್ದಾಗಿದೆ, ಜನ ಅವ್ರ ವಿಶ್ವಾಸದಲ್ಲಿ ಗೆಲ್ಲಿಸ್ಬಿಟ್ಟಿದ್ದಾರೆ. ಅವರು ಹೊಸಬರಿದ್ದಾರೆ, SC ST OBC ಹೆಣ್ಮಕ್ಕಳು, ಅತಿ ಹೆಚ್ಚು ವಿದ್ಯಾವಂತರು ಇಲ್ಲದೇರು ಇದ್ದಾರೆ, ಅವರೆಲ್ಲರೂ ಕೂಡ ಆತ್ಮಸ್ಥೈರ್ಯ ತುಂಬಿ ನಿಮ್ಮನ್ನು ಗೆಲ್ಲಿಸಿದ್ದಾರೆ. ಜನ ನಿಮ್ಗೆ ಏನೇನು ಮಾಡಬೇಕು ಅನ್ನೋಂಥ ತರಬೇತಿ ಕೊಡೋಂಥ ಯೋಜನೆ ಕೂಡ ಈಗಾಗಲೇ ನಾವು ಆಗಲೇ ಅನೇಕ ಜಿಲ್ಲೆಗಳಿಗೆ ಈಗಾಗಲೇ ಕಳೆದ ಬಾರಿ ನಾನು 1 ತಿಂಗಳ ಕಳೆದು ಬಂದಿದ್ದೆ, ಬೆಳಗಾವಿನ ಟ್ರೈನಿಂಗ್ ಕೊಟ್ಟಿದ್ವಿ ಅಧ್ಯಕ್ಷರು ಉಪಾಧ್ಯಕ್ಷರು PDO ಒಳಗೆ. ಚಿಕ್ಕೋಡಿಯಲ್ಲಿ ಆಯಿತು, ಶಿವಮೊಗ್ಗ ಆಯಿತು, ಚಿತ್ರದುರ್ಗ, ದಾವಣಗೆರೆ ಆಯಿತು, ತುಮಕೂರು ಆಯಿತು, ಚಿಕ್ಕಮಗಳೂರು ಆಯಿತು, ಅನೇಕ ಜಿಲ್ಲೆಗಳು ಮಾಡ್ತೀವಿ, ಉಳಿದಿದ್ದ ಜಿಲ್ಲೆಗಳಿಗೂ ಮಾಡಬೇಕು ಅನ್ನೋಂಥದ್ದು ತರಬೇತಿ. ಈ ರೀತಿ ಅದು ಸ್ವಚ್ಛ ಭಾರತ್ ಅಭಿಯಾನದ ಇರ್ಬೋದು, ನರೇಗಾ ಇರ್ಬೋದು, ಜಲಧಾರೆ ಇರ್ಬೋದು, ಮನೆ ಮನೆಗೆ ಗಂಗೆ ಇರ್ಬೋದು, JJBO, ಈ ರೀತಿ ಏನೇನು ಕಾಮಗಾರಿಗಳು ನಾವು ತಗೋತಾ ಇದ್ದೀವಿ, ಇದಕ್ಕೆ ಯಾವ್ಯಾವ ಕಾಮಗಾರಿಗಳು ಎಲ್ಲಿಗೆ ಬಂದು ನಿಂತಿದೆ, ಇನ್ನು ಯಾವ ಕಾಲಕ್ಕೆ ಮುಗಿಸ್ಬೇಕು, ಅದಕ್ಕೆ ಎಷ್ಟು ಹಣ ಈಗ ಖರ್ಚು ಮಾಡಿದ್ದೀವಿ, ಇನ್ನೆಷ್ಟು ಹಣ ಬೇಕು, ಎಲ್ಲ ಅಂಶವನ್ನು ಕೂಡ ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಅವ್ರನ್ನ ಇಡೀ ರಾಜ್ಯದಲ್ಲಿ ಕರೆಸಿದ್ದೇವೆ. ಅದರ ಮೇಲ್ಪಟ್ಟೆಲ್ಲ